Hi friends, Maya Loka Kannada channel ge tammellarigu mattomme swagata. Nan hesru Shubha Sharon. Friends, bahalashtu jana mandi novu, keelu novu, sonta novu, sandhivata ee reetiyagi halavaru samasyegalinda baade padta iddare. Idu doddavarige maatra alla, chikka vayassininda hidu pratiyobbarigu kuda ondu dodda samasye agide itteechina dinagalalli. ಸೊ ನಾನಿವತ್ತು ನಿಮಗೆ ನಿಮ್ಮ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ನಿಮಗೆ ಈ ರೀತಿಯಾಗಿ ಯಾವುದೇ ನೋವಿರಬಹುದು, ನಿಮ್ಮ ಮನೆಯಲ್ಲಿ ಸಿಗುವಂತಹ ಆಹಾರದಿಂದ ಇದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ನೀವು ಕೂಡ ಈ ರೀತಿಯಾದಂಥ ಹೆಲ್ತ್ ಟಿಪ್ಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರಾ, ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ನಮ್ಮ ಶರೀರದಲ್ಲಿ ಕಂಡುಬರುವಂತಹ ನೋವುಗಳಿಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಆಹಾರವನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಅದ್ಯಾವುದು ಅಂತ ಈಗ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಪಾಲಕ್ ಸೊಪ್ಪು. ನೀವು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಮಂಡಿ ನೋವು, ಸೊಂಟ ನೋವು ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಎರಡನೇದಾಗಿ ಮೀನು. ನಾನ್ ವೆಜ್ ಪ್ರಿಯರಾದರೆ ನೀವು ಮೀನನ್ನು ಸೇವಿಸಬಹುದು. ಅದರಲ್ಲಿ ಕೆಲವೊಂದು ಮೀನುಗಳನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಸ್ಯಾಲ್ಮೋನ್, ತುನಾ, ಈ ಮೀನಿನಲ್ಲಿರುವ ಎಣ್ಣೆಯ ಅಂಶ ಹಾಗೂ ಒಮೆಗಾ 3 ಕೊಬ್ಬಿನ ಅಂಶ, ಫ್ಯಾಟಿ ಆಸಿಡ್ಸ್, ಇವುಗಳು ಮಂಡಿ ನೋವು ಕಡಿಮೆ ಮಾಡುವುದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಡಿ ಇದ್ದು ಸಂಧಿವಾತ ಇರುವವರು ಮೀನನ್ನು ಡಯಟ್ನಲ್ಲಿ ಸೇರಿಸಿಕೊಂಡ್ರೆ ತುಂಬ ಒಳ್ಳೆಯದು. ವೆಜ್ ತಿನ್ನುವವರು ಫಿಶ್ ಆಯಿಲ್ ತೆಗೆದುಕೊಳ್ಳುವುದು ತುಂಬಾ ಉತ್ತಮ. ಇದರಿಂದಾಗಿ ಮಂಡಿ ನೋವನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಮೂರನೇದಾಗಿ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ನಲ್ಲಿ ವಾಲ್ನಟ್, ಪಿಸ್ತಾ, ಬಾದಾಮಿ, ಇವುಗಳಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವಿಟಮಿನ್ ಇ, ಪ್ರೋಟೀನ್ ಇವುಗಳು ಹೆಚ್ಚಾಗಿ ಇರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಡ್ರೈ ಫ್ರೂಟ್ಸ್ನಲ್ಲಿರುವಂತಹ ಒಮೆಗಾ 3 ಕೊಬ್ಬಿನಾಂಶವು ಮಂಡಿ ನೋವು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಇನ್ನು ನಾಲ್ಕನೇದಾಗಿ ಕೇಸರಿ. ಮಂಡಿ ನೋವು ಇರುವವರು ಹಾಲಿನಲ್ಲಿ ಕೇಸರಿಯನ್ನು ಹಾಕಿ ಕುಡಿದರೆ ತುಂಬಾ ಒಳ್ಳೆಯದು. ಕೇಸರಿಯಲ್ಲಿ ಉರಿಯೂತ ಕಡಿಮೆ ಮಾಡುವಂತಹ ಸಾಮರ್ಥ್ಯವಿದೆ. ಐದನೇದಾಗಿ ಬ್ರೊಕೋಲಿ. ಬ್ರೊಕೋಲಿ ಸಾಧಾರಣವಾಗಿ ನಮಗೆ ಸಿಗುವಂತಹ ಒಂದು ತರಕಾರಿ. ಬ್ರೊಕೋಲಿಯನ್ನ ಸಲಾಡ್ ರೀತಿಯಾಗಿ ತಯಾರಿಸಿಕೊಂಡು ತಿನ್ನಬಹುದು. ಮಂಡಿ ನೋವು ಇರುವವರು ತಮ್ಮ ಡಯೆಟ್ನಲ್ಲಿ ಸೇರಿಸಿಕೊಳ್ಳುವ ಆಹಾರದಲ್ಲಿ ಇದು ಕೂಡ ಒಂದು. ಇನ್ನು ಹಣ್ಣುಗಳ ವಿಷಯಕ್ಕೆ ಬಂದರೆ ಸಿಟ್ರಸ್ ಹಣ್ಣುಗಳು ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಸಿಟ್ರಸ್ ಹಣ್ಣುಗಳ ಪ್ರಯೋಜನಕಾರಿ. ಅದರಲ್ಲಿ ದ್ರಾಕ್ಷಿ, ಕಿತ್ತಳೆ, ಕಿವಿ ಹಣ್ಣುಗಳು, ಇವುಗಳಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಾಗಿ ಇರುತ್ತೆ. ಇವು ಕೂಡ ತಗೊಂಡ್ರೆ ನಿಮ್ಮ ಮಂಡಿ ನೋವು, ಸೊಂಟ ನೋವು ಕಡಿಮೆ ಮಾಡಲಿಕ್ಕೆ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಹಾಗೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತಲ್ವಾ. ಬೆಳ್ಳುಳ್ಳಿಯಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಮಂಡಿ ನೋವು ಕಡಿಮೆ ಮಾಡಲು ಕೂಡ ತುಂಬಾ ಸಹಾಯಕಾರಿ. ಹಾಗಾಗಿ ಬೆಳ್ಳುಳ್ಳಿಯನ್ನು ಪ್ರತಿ ದಿವಸ ಅಲ್ಲದೆ ಅವಾಗವಾಗ ನಿಮ್ಮ ಅಡಿಗೆಯಲ್ಲಿ ಸೇರಿಸಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಕೊನೆಯದಾಗಿ ರೆಡ್ ಬೀನ್ಸ್. ರೆಡ್ ಬೀನ್ಸ್ನಲ್ಲಿ ವಿಟಮಿನ್ ಸಿ, ಪ್ರೋಟೀನ್, ಫೋಲಿಕ್ ಆಮ್ಲ, ಕಬ್ಬಿಣಾಂಶ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ರೆಡ್ ಬೀನ್ಸ್ ಸೇವಿಸೋದ್ರಿಂದ ದಿನದಿಂದ ದಿನಕ್ಕೆ ನಿಮ್ಮ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬಹುದು. ಫ್ರೆಂಡ್ಸ್, ಈಗ ಯಾವುದೆಲ್ಲ ತರಕಾರಿ ಹಣ್ಣುಗಳನ್ನು ಸೇವಿಸಬೇಕು ಅಂತ ನೋಡಿದ್ರಲ್ವಾ, ಅದರ ಜೊತೆಗೆ ನನ್ನ ಹತ್ರ ಇನ್ನೊಂದು ಅದ್ಭುತವಾದಂಥ ಟಿಪ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ ಕೇಳಿ. ನ್ವೇದಾರವರ ಜಾಯಿಂಟ್ ಸಪೋರ್ಟ್ ಕ್ಯಾಪ್ಸೋಲ್ಸ್ಗಳ ಬಗ್ಗೆ ತಿಳಿಸ್ಬೇಕನ್ಕೊಂಡಿದ್ದೀನಿ. ಇದು ನಮ್ಮ ಕೀಲುಗಳನ್ನು ಆರೋಗ್ಯವಾಗಿ ಫ್ಲೆಕ್ಸಿಬಲ್ ಆಗಿ ಇರಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಮಾತ್ರೆಗಳಲ್ಲಿ ಇರುವಂತಹ 5 ಪದಾರ್ಥಗಳು ಕೀಲು, ಮಾಂಸ ಮತ್ತು ಎಲುಬಿನ ಆರೋಗ್ಯವನ್ನ ಉತ್ತೇಜಿಸುತ್ತದೆ. ಹಾಗೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ನಮ್ಮ ಜಾಯಿಂಟ್ಸ್ನಲ್ಲಿ ಇರುವಂತಹ ಸ್ಟ್ರೆಸ್ಸನ್ನ ಕಡಿಮೆ ಮಾಡುತ್ತೆ. ನೀವು ಈ ಟ್ಯಾಬ್ಲೆಟ್ನ ತಗೊಳ್ಳೋದಕ್ಕಿಂತ ಮೊದಲು ನಿಮ್ಮ ಡಾಕ್ಟರನ್ನ ಒಂದ್ಸಲ ಕೇಳಿ, ಆ ನಂತರ ಈ ಮಾತ್ರೆಗಳನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವೇಳೆ ನೀವು ಈ ಮಾತ್ರೆಗಳನ್ನು ತಗೊಳ್ಳೋದಾಯ್ತು ಅಂದರೆ ಹೇಗೆ ತಗೋಬೇಕು ಅಂದರೆ, ಪ್ರತಿ ದಿವಸ 3 ಮಾತ್ರೆಗಳನ್ನು ತಗೋಬೇಕು. ಅಂದರೆ ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಹಾಗೆ ರಾತ್ರಿ ಒಂದ್ಸಲ. ಈ ಮಾತ್ರೆಗಳನ್ನು ಉಪಯೋಗಿಸಿದ ನಂತರ ನಿಮಗೆ ಮಂಡಿ ನೋವು, ಕೀಲು ನೋವು ಕಡಿಮೆ ಆದಮೇಲೆ ಇದನ್ನು ಬೇಕಿದ್ರೆ ಸ್ಟಾಪ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನಿಮಗೂ ಕೂಡ ಈ ಟ್ಯಾಬ್ಲೆಟ್ಸ್ನ ತಗೋಬೇಕು ಅಂತ ಇದ್ರೆ
ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಹೋಗಿಬಿಟ್ಟು ತಗೋಬೋದು, ಅಥವಾ ನೀವು ಲೋಕಲ್ ಮಾರ್ಕೆಟ್ನಲ್ಲಿ ಒಂದ್ಸಲ ಕೇಳಿ ನೋಡಿ, ಅಲ್ಲಿ ಕೂಡ ಸಿಕ್ಕರೆ ಅಲ್ಲಿ ಕೂಡ ತಗೋಬೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.